ಖಂಡಿತ ನಮ್ಮ ರಾಮನಗರ ನಾಮಕರಣ ಆಗಿರೋದೇ ರಾಮನ ಹೆಸರಿನಲ್ಲೇ. ಮಾಜಿ ಮುಖ್ಯಮಂತ್ರಿಗಳಾದಂಥ ಕೆಂಗಲ್ ಹನುಮಂತಯ್ಯನವರು ಶ್ರೀರಾಮ ರಾಮಾಯಣ ದರ್ಶನಂ ಒಂದು ಪ್ರೇರೇಪಣೆ, ಆ ಒಂದು ಸಾಹಿತ್ಯವನ್ನು ಮುದ್ರಣವನ್ನು ಮಾಡಿ ಮನೆ ಮನೆಗೆ ಹಂಚಿ ಕ್ಲೋಸ್ಪೇಟೆ ಅಂತ ನಾಮಕರಣ ಇದ್ದಂಥ ಹೆಸರು ಜಿಲ್ಲೆಗೆ ರಾಮನಗರ ಅಂತ ನಾಮಕರಣವನ್ನು ಮಾಡಿ ರಾಮನ ಪ್ರೇರೇಪಣೆ, ರಾಮ ವಾಸ ವನವಾಸದಲ್ಲಿ ವಾಸ ಮಾಡಿದಂಥ ಒಂದು ಸ್ಥಳ, ರಾಮದೇವರ ಬೆಟ್ಟದಲ್ಲಿರುವಂಥ ರಾಮನ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಸರ್ಕಾರ ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ. ಈ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರ ಸಂಪೂರ್ಣ ಪುನರ್ನಿರ್ಮಾಣ ಆಗಬೇಕು. ಯೋಗಿ ಆದಿತ್ಯನಾಥರು ಇಲ್ಲಿಗೆ ಬರುವಂಥದ್ದಾಗುತ್ತೆ, ಅದರ ಪುನರ್ನಿರ್ಮಾಣ ಮಾಡ್ತೀವಿ. ಇವತ್ತು ದಕ್ಷಿಣ ಭಾರತದಲ್ಲೂ ಹೇಗೆ ರಾಮ ಜನ್ಮಭೂಮಿಯಲ್ಲಿ ರಾಮ ದೇವಸ್ಥಾನ ಇದೆಯೋ ಅದೇ ರೀತಿ ನಮ್ಮ ರಾಮನಗರದಲ್ಲೂ ರಾಮನ ದೇವಸ್ಥಾನ ನಿರ್ಮಾಣವನ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇದು ಅಷ್ಟು ವೇಗದಲ್ಲಿ ಆಗಂತ ಕೆಲಸ. ಈಗ DPR ಹೇಗೆ ರೂಪುಗೊಳ್ಳಬೇಕು, ಹೇಗೆ ತಯಾರನ್ನು ಮಾಡಬೇಕು, ವಿನ್ಯಾಸವನ್ನ ಎಲ್ಲ ತಯಾರು ಮಾಡಿ ಕ್ರಮವನ್ನು ವಹಿಸುವಂತದ್ದಾಗುತ್ತೆ. ಆದಷ್ಟು ನಮ್ಮ ಬರುವಂತ ಬಜೆಟ್ ಅಲ್ಲೇ ಇದನ್ನು ಘೋಷಣೆ ಮಾಡುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡುವಂಥದ್ದು. ಸರ್, ಆಮೇಲೆ ಇದು ಕೋವಿಡ್ ನಿರ್ವಹಣೆಯಲ್ಲಿ ಅಶೋಕ್ ಮತ್ತೆ ಸುಧಾಕರ್ ನಡುವೆ ಏನಾದರೂ ಜಟಾಪಟಿ ನಡೀತಾ ಇದೆ ಸರ್? ಯಾಕಂದ್ರೆ ಕೋವಿಡ್ ವಿಚಾರದಲ್ಲಿ ಪ್ರತಿಷ್ಠೆಗೆ ಓವರ್ ಆಕ್ಟಿಂಗ್ ಮಾಡಬಾರ್ದು ಅಂತ ಒಂದು ಮಾತನ್ನು ಹೇಳಿದ್ರು ಅಶೋಕ್ ಅವರು. ಯಾರು ಹೇಳಿದ್ರು ಅಂತ ಗೊತ್ತಾಗಿಲ್ಲ ಸರ್. ನಮ್ಮ ಕರ್ನಾಟಕದಲ್ಲಿ ಇವತ್ತು ಎಲ್ಲ ರೀತಿಯಾದಂತ ಮೂಲಭೂತ ಸೌಕರ್ಯ ಸಬ್ ಸೆಂಟರ್ ಇಂದ ಹಿಡಿದು ಆರೋಗ್ಯ ಕೇಂದ್ರದಿಂದ ಹಿಡಿದು ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಹಾಸ್ಪಿಟಲ್, ಜಿಲ್ಲಾ ಹಾಸ್ಪಿಟಲ್, ವೈದ್ಯಕೀಯ ಕಾಲೇಜ್ ಎಲ್ಲ ಕಡೆ ಇವತ್ತೆಲ್ಲ ಆಕ್ಸಿಜನ್ ಫೆಸಿಲಿಟಿ, ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಸ್ ಮತ್ತು ಸ್ಟೋರೇಜ್ ಕೆಪಾಸಿಟಿ, ಪೈಪ್ ಲೈನ್ ಮತ್ತು ICU ಎಲ್ಲ ಫೆಸಿಲಿಟಿಗಳನ್ನು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಅರೆ ಸಿಬ್ಬಂದಿ ಎಲ್ಲವನ್ನು ಇವತ್ತು ನೇಮಕವನ್ನು ಮಾಡಿ ಸಂಪೂರ್ಣವಾಗಿ ಸಜ್ಜಾಗಿರುವಂಥ ರಾಜ್ಯವೇ ನಮ್ಮ ಕರ್ನಾಟಕ ರಾಜ್ಯ. ಮತ್ತು ಜಿನೋಮ್ ಸೀಕ್ವೆನ್ಸಿಂಗ್ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ. ಹಾಗಾಗಿ ಎಲ್ಲ ರೀತಿ ತಯಾರಾಗಿ ಯಾವ ತಳಿ ಬರುತ್ತೆ, ಹೇಗೆ, ಏನು, ಎತ್ತ ಅಂತ ಬಹಳ ವೇಗದಲ್ಲಿ ರಿಪೋರ್ಟನ್ನು ಕಲೆಕ್ಟ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇದೆ. ಇಲ್ಲಿ ಯಾವ ವ್ಯತ್ಯಾಸ ಇಲ್ಲ, ಏನಿಲ್ಲ. ಅವತ್ತು ಕ್ಯಾಬಿನೆಟ್ ಡಾಕ್ಟರ್ ಸುಧಾಕರ್ ಅವರಿಲ್ಲ, ಅಶೋಕ್ ಅವರು ಇದ್ದರು, ಬ್ರೀಫಿಂಗ್ ಮಾಡಿದ್ದಾರೆ. ಹಾಗಾಗಿ ಏನಿಲ್ಲ, ಎಲ್ಲರೂ ಅನ್ಯೂನ್ಯವಾಗಿ ಒಂದು ಉದ್ದೇಶ ಕೋವಿಡ್ ನಿರ್ವಹಣೆ ಮಾಡೋದು ಅಷ್ಟೇ ಜವಾಬ್ದಾರಿ. ಅದಕ್ಕೆ ವೈದ್ಯಕೀಯ ಆರೋಗ್ಯ ಶಿಕ್ಷಣ ಸಚಿವರಿದ್ದಾರೆ, ಅವರ ನಾಯಕತ್ವ ಅವರ ಒಂದು ಇಲಾಖೆಯಲ್ಲಿ ನಡೆಯುವಂಥದ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೋವಿಡ್ ಮ್ಯಾನೇಜ್ಮೆಂಟ್ ಆಗ್ತಿರುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಸಂಬಂಧಪಟ್ಟ ಸಚಿವರಿಗೆ ಎಲ್ಲ ರೀತಿ ಸಹಕಾರ. ರೆವಿನ್ಯೂ ಇಲಾಖೆಯವ್ರದ್ದು ದೊಡ್ಡ ಪಾತ್ರ ಇದೆ, ಎಲ್ಲ ರೀತಿಯಾದಂಥ ರಿಲೀಫ್ ಆಗಲಿ ಬೇರೆ ಬೇರೆ ಕೊಡಲಿಕ್ಕೆ ಅವ್ರದ್ದು ಪಾತ್ರ ಇರುತ್ತೆ, ಬೇರೆಯವರೆಲ್ಲ ಸಹಕಾರ ಕೊಡ್ತೀವಿ. ಒಟ್ಟಾರೆ ಇದು ನಿರ್ವಹಣೆ ಆಗಬೇಕು, ಜನರ ರಕ್ಷಣೆಗೆ ಬರಬೇಕು. ಜಾಸ್ತಿ